हाई फ्रेंड्स एल्रिगू नमस्ते रक्षी कुकिंग कॉर्नर के स्वागत नानिवत्तु टमोटो बात तोरिस्ता बेग माड्कोबहुदु नीवु ई रीति एनु रुब्बोदिल्ल एल्ल अच्चे हाकोद तर तोरिस्ता नानु बन्नी हेगे माडोदु नोडोण ओंदु 3 रिंद 4 स्पून शुंठि बेळ्ळुळ्ळि पेस्ट तगोंडिदीनि एरडु ईरुळ्ळि हच्चिट्कोंडिदीनि मत्ते ओंदु 5 मेणसिनकायि तगोंडिट्कोंडि हच्चिट्कोंडिदीनि कोत्तमल्लि सोप्पु हच्चिट्कोंडिदीनि टमाटो एरडु हच्चिट्कोंडिदीनि नीवु पुदीना तगोळ्ळि बेकु अंद्रे नानु पुदीना एनु हाक्ता इल्ल इष्टे ओग्गरणेगे एनु रुब्बोदिल्ल नानु हागे माडोदु बेग आगुत्ते ಮತ್ತೆ ನೆನೆಸಿರೋಂತಹ ಬಟಾಣಿ ತಗೊಂಡಿದ್ದೀನಿ ಮೊಳಕೆ ಬಂದಿದೆ ಅದು ನಾನು ಒಟ್ಟಿಗೆ ನೆನಾಕ್ ಇಟ್ಕೊಂಡಿದ್ದೆ ಇದೆಲ್ಲ ಒಗ್ಗರಣೆಗೆ 4 ಲವಂಗ 4 ಮೆಣಸು ಒಂದು ಏಲಕ್ಕಿ ಸ್ವಲ್ಪ ಕಲ್ಲುವು ಮತ್ತೆ ಚಕ್ಕೆ ಅನಾನಸುವು ಮತ್ತೆ ಪಲಾವೆಲೆ ತಗೊಂಡಿದ್ದೀನಿ ಇಷ್ಟು ಒಗ್ಗರಣೆಗೆ ನೋಡೋಣ ಬನ್ನಿ ಹೇಗೆ ಮಾಡೋದು ಅಂತ ಎಣ್ಣೆ ಕಾಯ್ದಿದೆ ಎಣ್ಣೆ ಹಾಕೊಂಡಿದ್ದೆ ಎಣ್ಣೆ ಕಾಯ್ದ ನಂತರ ಇದೆಲ್ಲ ಹಾಕಬೇಕು ಇದೆಲ್ಲ ಹಾಕಿ ಫ್ರೈ ಮಾಡಬೇಕು ಫ್ರೈ ಆದ ನಂತರ ಈರುಳ್ಳಿ ಹಾಕಬೇಕು ಈರುಳ್ಳಿ ಹಾಕ್ತಾ ಇದೀನಿ ನಾನು ಮಾಡ್ತಾ ಇರೋದು 3 ಜನಕ್ಕೆ ಆಗುತ್ತೆ ನೀವು ಜಾಸ್ತಿ ಬೇಕು ಅಂದ್ರೆ ಜಾಸ್ತಿ ಕ್ವಾಂಟಿಟಿ ತಗೊಳ್ಳಿ ಈರುಳ್ಳಿ ಟೊಮೆಟೊ ಎಲ್ಲ ನೋಡಿ ಈ ರೀತಿ ಫ್ರೈ ಮಾಡ್ಕೊಂಬೇಕು ಈರುಳ್ಳಿನ ಚೆನ್ನಾಗಿ ಫ್ರೈ ಆದ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು ಈಗ ಹಾಕ್ತಾ ಇದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು 3 ರಿಂದ 4 ಸ್ಪೂನ್ ತಗೊಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮೆಣಸಿನಕಾಯಿ ಹಾಕ್ತಾ ಇದೀನಿ ಈಗ ಮೆಣಸಿನಕಾಯಿ ಹಾಕಿ ಫ್ರೈ ಮಾಡಬೇಕು ಅದಾದ ನಂತರ ಟೊಮೆಟೊ ಹಚ್ಚಿಕೊಂಡಿರಂತದ ಹಾಕ್ತಾ ಇದೀನಿ ಟೊಮೆಟೊ ಎಲ್ಲ ಹಾಕಿ ಫ್ರೈ ಮಾಡಬೇಕು ಒಂದು 2 ಮಿನಿಟ್ ಫ್ರೈ ಮಾಡಿ ಫ್ರೈ ಆದ ಮೇಲೆ ಬಟಾಣಿ ಹಾಕಿ ನೆನೆಸಿರೋಂತ ಬಟಾಣಿ ಹಾಕ್ತಾ ಇದೀನಿ ಈಗ ಬಟಾಣಿ ಎಲ್ಲ ಹಾಕಿ ಫ್ರೈ ಮಾಡಬೇಕು ನೀವು ಹಸಿ ಕಾಳು ಅವರೆಕಾಯಿ ತಗರಿ ಕಾಳು ಯಾವುದು ಬೇಕಾದರೂ ಹಾಕೋಬಹುದು ಚೆನ್ನಾಗಿರುತ್ತೆ ಬಟಾಣಿ ಇಲ್ಲ ಅಂದ್ರೆ ಅರಿಶಿನದ ಪುಡಿ ಹಾಕ್ತಾ ಇದೀನಿ ಸ್ವಲ್ಪ ಅರಿಶಿನದ ಪುಡಿ ಹಾಕಿ ಎಲ್ಲ ಮಿಕ್ಸ್ ಮಾಡ್ಕೊಬೇಕು ಚೆನ್ನಾಗಿ ನೋಡಿ ಈ ರೀತಿ ಸ್ವಲ್ಪ ಎಣ್ಣೆ ಕಡಿಮೆ ಅನ್ನಿಸ್ತು ಹಾಗಾಗಿ ಎಣ್ಣೆ ಹಾಕೊಂತಾ ಇದೀನಿ ನೀವು ಬೇಕು ಅಂದ್ರೆ ಹಾಕೊಳ್ಳಿ ಇಲ್ಲ ಅಂದ್ರೆ ಏನು ಬೇಡ ಒಂದು ಅರ್ಧ ಸ್ಪೂನ್ ಧನಿಯಾ ಪೌಡರ್ ಹಾಕಿ ಎಲ್ಲ ಮಿಕ್ಸ್ ಮಾಡ್ಕೊಬೇಕು ಖಾರ ಏನು ಹಾಕೋದಿಲ್ಲ ನಾನು ಮೆಣಸಿನಕಾಯಿ ಹಾಕಿದಿನಲ್ಲ ನೀವು ಬೇಕು ಅಂದ್ರೆ ಹಾಕೊಳ್ಳಿ ನೋಡಿ ಅಕ್ಕಿ ತಗೊಂಡಿದ್ದೀನಿ ನಾನು ನೀವು ಎಷ್ಟು ಬೇಕೋ ನೋಡ್ಕೊಂಡು ಅಕ್ಕಿ ತಗೊಳ್ಳಿ ಎಷ್ಟು ಚೆನ್ನಾಗಿ ಬೇಕೋ ನಾನು ಮಾಡ್ತಾ ಇರೋದು 3 ಜನಕ್ಕೆ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಇದು ಅಕ್ಕಿ ತೊಳ್ಕೊಂಡಿ ಹಾಕ್ತಾ ಇದೀನಿ ಈಗ ಅಕ್ಕಿ ಹಾಕಿದ ನಂತರ ಎಲ್ಲ ಮಿಕ್ಸ್ ಮಾಡ್ಕೊಬೇಕು ನೀವು ಅಕ್ಕಿ ಯಾವುದು ಬೇಕಾದರೂ ಹಾಕೋದು ನೋಡಿ ರೆಡಿ ಆಗಿದೆ ಈಗ ಇದು ಮಿಕ್ಸ್ ಮಾಡ್ಕೊಂಡಿ ಈಗ ಒಂದು ಲೋಟಕ್ಕೆ ಒಂದು ಲೋಟ ಅಕ್ಕಿಗೆ 2 ಲೋಟ ನೀರಿನಂತೆ ಹಾಕ್ತಾ ಇದೀನಿ ನಾನು ನೀವು ಅದೇ ರೀತಿ ಹಾಕಿ ಒಂದು ಲೋಟಕ್ಕೆ 2 ಲೋಟ ನೀರು ಹಾಕಿ ನೀರು ಹಾಕಿದ ನಂತರ ಎಲ್ಲ ಮಿಕ್ಸ್ ಮಾಡ್ಕೊಬೇಕು ನೀಟಾಗಿ ಫುಲ್ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ನಾನು ಇದಕ್ಕೆ ಏನು ರುಬ್ಬಿ ಹಾಕ್ತಾ ಇಲ್ಲ ಇದು ಹಾಗೆ ಮಾಡ್ತಾ ಇರೋದು ಈಗ ಉಪ್ಪು ಹಾಕ್ತಾ ಇದೀನಿ ರುಚಿಗೆ ನೋಡ್ಕೊಂಡು ಹಾಕಿ ನಾನು ಕಲ್ಲು ಉಪ್ಪು ಹಾಕ್ತಾ ಇದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೋಡಿ ಎಲ್ಲ ರೆಡಿ ಆಗಿದೆ ಈಗ ಇದು ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದೀನಿ ಲಾಸ್ಟಲ್ಲಿ ನೀವು ಪುದೀನ ಇದ್ದರೆ ಬೇಕಾದ್ರೆ ಪುದೀನನೂ ಹಚ್ಚಿ ಹಾಕ್ಬೋದು ನಾನೇನು ಪುದೀನ ಹಾಕ್ತಾ ಇಲ್ಲ ಕೊತ್ತಂಬರಿ ಸೊಪ್ಪು ಹಾಕಿ ಎಲ್ಲ ಮಿಕ್ಸ್ ಮಾಡ್ಕೊಬೇಕು ಇದೆಲ್ಲ ಆಗಿದೆ ಈಗ ಕುಕ್ಕರ್ ಕ್ಯಾಪ್ ಹಾಕಬೇಕು ಒಂದು 2 ವಿಷಲ್ ಕೂಗಿಸ್ಕೋಬೇಕು ಕೂಗಿಸ್ಕೊಂಡ ನಂತರ ನಾನು ಸರ್ವ್ ಮಾಡಿದ್ದೀನಿ ನೋಡಿ ಈ ರೀತಿ ಚೆನ್ನಾಗಿ ಆಗುತ್ತೆ ಒಮ್ಮೆ ಟ್ರೈ ಮಾಡಿ ಬೇಗ ಆಗುತ್ತೆ ಏನು ರುಬ್ಬಾಕೋ ಆಗಿಲ್ಲ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೇಗಿದೆ ಅಂತ ಮತ್ತೆ ಹೊಸಬ್ರು ಯಾರಾದರೂ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು